ಅಂಬೇಡ್ಕರ್ ಅವರು ಸಂವಿಧಾನ ನೀಡದಿದ್ದರೆ ನಾನು ಮುಖ್ಯಮಂತ್ರಿ ಆಗುತ್ತಿರಲಿಲ್ಲ, ಕುರಿಯ ಮೇಕಾಯಿತ ಇರಬೇಕಾಗಿತ್ತು ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ನುಡಿದರು. ಜಾತಿ ವ್ಯವಸ್ಥೆಯಿಂದ ಸಮಾಜದಲ್ಲಿ ಅಸಮಾನತೆ ನಿರ್ಮಾಣ ಆಗಿದ್ರೆ ಇದಕ್ಕೆ ಮೂಲಭೂತವಾಗಿ ಜಾತಿ ವ್ಯವಸ್ಥೆ ಕಾರಣ ಅಂತ ಎರಡು ಸಾವಿರ ವರ್ಷಗಳ ಹಿಂದೆ ಬುದ್ಧ ಸುಮಾರು 850 ವರ್ಷಗಳ ಹಿಂದೆ ಬಸವಾದಿ ಶರಣರು ಇವರೆಲ್ಲರೂ ಕೂಡ ಜಾತಿ ವ್ಯವಸ್ಥೆ ಹೋಗ್ಬೇಕು, ವರ್ಗ ವ್ಯವಸ್ಥೆ ಹೋಗ್ಬೇಕು, ಅವೆಲ್ಲ ಮನುಷ್ಯರು ಆಕಸ್ಮಿಕವಾಗಿ ಜಾತಿ ವ್ಯವಸ್ಥೆ ಇದ್ದವರಿಂದ ಯಾವುದೋ ಜಾತಿಯಲ್ಲಿ ಯಾವುದೋ ಧರ್ಮದಲ್ಲಿ ಗುರುತಿಸ್ಕೊಂಡಿದ್ದೀವಿ. ಆದರೆ ಮನುಷ್ಯರಾಗಿ ಬಾಳ್ತಕ್ಕಂಥದ್ದನ್ನು ಕಲ್ತಿರಬೇಕು. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ನಗರ ಜಿಲ್ಲಾಡಳಿತ ರವೀಂದ್ರ ಕಲಾಕ್ಷೇತ್ರದಲ್ಲಿ ಹಮ್ಮಿಕೊಂಡಿದ್ದ ಶಿವಶರಣ ಶ್ರೀ ಹಡಪದ ಅಣ್ಣಪ್ಪ ಜಯಂತಿಯನ್ನು ಉದ್ಘಾಟಿಸಿ ಮಾತನಾಡಿದ್ರು. ಜಾತಿ ವ್ಯವಸ್ಥೆಗೆ ಚಾಲನೆ ಇಲ್ಲ, ಚಾಲನೆ ಇಲ್ಲದೆ ಹಿಂದುಳಿದ ಶೋಷಿತ ಸಮುದಾಯಗಳಿಗೆ ಆರ್ಥಿಕ ಶೈಕ್ಷಣಿಕ ಚಾಲನೆ ಸಿಗುವುದಿಲ್ಲ. ಹೀಗಾಗಿ ಬುದ್ಧ, ಬಸವಾದಿ ಶರಣರು, ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಜಾತಿ ಮುಕ್ತ ಸಮಾಜ ಇರಬೇಕು ಎಂದು ಆಶಿಸಿದ್ದರು. ಜನರಿಗೆ ಬಸವಣ್ಣ, ಹಡಪದ ಅಣ್ಣಪ್ಪ ಅಂತವರ ಆದರ್ಶ ಮತ್ತು ವಿಚಾರಗಳು ಗೊತ್ತಾಗಬೇಕು. ಅದಕ್ಕಾಗಿ ಸಂತರ ಬಸವಾದಿ ಶರಣರ ಜನ್ಮ ದಿನಾಚರಣೆಗಳನ್ನು ಆಚರಿಸಬೇಕು ಎಂದರು. ಮೇಲ್ವರ್ಗದವರು ಪರವಾಗಿ ಕೆಲಸ ಮಾಡಲಿಲ್ಲ, ಯಾರು ತಳ ಸಮುದಾಯ ಇದ್ದಾರೆ ಆ ಜನರ ಪರವಾಗಿ ಕೆಲಸ ಮಾಡಿ ಅವರು ಮುಖ್ಯವಾಗಿ ಬರಬೇಕು, ತಾರತಮ್ಯ ಹೋಗ್ಬೇಕು, ಅಸಮಾನತೆ ಹೋಗ್ಬೇಕು. ಈ ಅಸಮಾನತೆ ಇದ್ರೆ ಸಮಾಜದಲ್ಲಿ ಸಾಮರಸ್ಯ ಇಲ್ಲ. ಅದಕ್ಕೋಸ್ಕರ ಒಂದು ಹೊಸ ಧರ್ಮವನ್ನೇ ಉಂಟಾಗ್ತದೆ. ಆ ಧರ್ಮದ ಮೂಲಕ ಜಾತಿರಹಿತವಾದಂಥ, ವರ್ಗರಹಿತವಾದಂಥ ಸಮಾಜ ನಿರ್ಮಾಣ ಆಗ್ತದೆ. ಅದಕ್ಕಾಗಿ ಅನುಭವ ಮಂಟಪನೂ ಕೂಡ ಮಾಡಿದ್ರು. ಆ ಕಾಲದಲ್ಲಿ ಬಸವಣ್ಣವ್ರ ಕಲ್ಪನೆ ಇದ್ದಲ್ಲ, ಪ್ರಜಾಪ್ರಭುತ್ವ ಆಗ್ಲೇ ಹುಟ್ಟಿತು. ಇವತ್ತಿನ ಪಾರ್ಲಿಮೆಂಟ್ ಅಂತ ನಾವೇನ್ ಕರಿತೀವಿ, ಅಸೆಂಬ್ಲಿ ಅಂತ ಏನ್ ಕರಿತೀವಿ, ಅದೇ ಆವತ್ತಿನ ಕಾಲದಲ್ಲಿ ಅದೇ ಪಾರ್ಲಿಮೆಂಟ್ ಆಗಿತ್ತು, ಅದೇ ಅಸೆಂಬ್ಲಿ ಆಗಿತ್ತು. ಬಸವಣ್ಣವರು ತಲ ಸಮುದಾಯದವ್ರನ್ನೆಲ್ಲ ಕಟ್ಟಿಕೊಂಡು ಅನುಭವ ಮಂಟಪವನ್ನ ಮಾಡ್ತಾರೆ, ಮಹಿಳೆಯರು ಕೂಡ ಸೇರ್ತಾರೆ. ಮಹಿಳೆಯರಿಗೂ ಕೂಡ ಶೂದ್ರ ವರ್ಗದಂತೆ ವಿದ್ಯೆ ಕಲಿತಕ್ಕಂಥ ಅವಕಾಶ ಇರಲಿಲ್ಲ. ಅಕ್ಷರ ಸಂಸ್ಕೃತಿಯಿಂದ ವಂಚಿತರಾಗಿದ್ದಾರೆ ಶೂದ್ರ ವರ್ಗ. ಜಾತಿ ವ್ಯವಸ್ಥೆಯಲ್ಲಿ ಚತುರ್ವರ್ಣ ವ್ಯವಸ್ಥೆ ಇದೆಯಲ್ಲ, ಬ್ರಾಹ್ಮಣರು, ಕ್ಷತ್ರಿಯರು, ವೈಶ್ಯರು, ಮೂರು ಮೇಲ್ಗಡೆ ಮೂರು ಜನರಿಗೆ ಮಾತ್ರ ವಿದ್ಯೆ ಕಲಿತಕ್ಕಂಥ, ಆಸ್ತಿ ಅನುಭವಿಸ್ತಕ್ಕಂಥ, ಆಸ್ತಿ
ಇಟ್ಕೊಳ್ತಕ್ಕಂಥ ಅವಕಾಶ ಇದೆ. ಶೂದ್ರ ವರ್ಗದವ್ರಿಗೆ ಇರಲಿಲ್ಲ. ಉತ್ಪಾದನೆ ಮಾಡೋರು ಶೂದ್ರರು, ಆದರೆ ಇವರು ಮಾಲೀಕರಾಗಿರಲಿಲ್ಲ. ಅದಕ್ಕೆ ಉತ್ಪಾದನೆ ಮಾಡಿಕೊಳ್ಳೋದು ಮಾತ್ರ ಅಷ್ಟೇ, ಅನುಭವಿಸೋದೆಲ್ಲ ಮೇಲ್ಗಡೆಯವರು. ಅದಕ್ಕೆ ಬಸವಾದಿ ಶರಣರ ಏನ್ ಮಾಡಿದ್ರು, ಕಾಯಕ ಮತ್ತು ದಾಸೋಹ ಈ ತತ್ವಗಳಕ್ಕೆ ಪ್ರತಿಪಾದನೆಯನ್ನು ಮಾಡಿದ್ರು. ಸಮಾಜದಲ್ಲಿ ಉತ್ಪಾದನೆ ಆಗ್ತಕ್ಕಂಥ ಪ್ರಕ್ರಿಯೆ ಇದೆಯಲ್ಲ, ಆ ಪ್ರಕ್ರಿಯೆಯಲ್ಲಿ ಎಲ್ಲರೂ ಭಾಗವಹಿಸಬೇಕು. ಎಲ್ಲರೂ ಭಾಗವಹಿಸಿ ಉತ್ಪಾದನೆ ಮಾಡಬೇಕು. ಕೆಲವರು ಮಾತ್ರ ಬರೀ ಅನುಭವಿಸೋಕ್ಕೆ ಮಾತ್ರ ಇರಬಾರ್ದು. ಎಲ್ಲರೂ ಭಾಗವಹಿಸಬೇಕು. ಉತ್ಪಾದನೆ ಆದದನ್ನ ಎಲ್ಲರೂ ಹಂಚ್ಕೋಬೇಕು. ಬಹಳ ವೆರಿ ಸಿಂಪಲ್ ಆಗಿ ಪ್ರತಿಪಾದನೆ ಮಾಡಬೇಕು, ಉತ್ಪಾದನೆ ಮತ್ತು ಹಂಚಿಕೆ. ಇಂಗ್ಲಿಷ್ನಲ್ಲಿ ಪ್ರೊಡಕ್ಷನ್ ಅಂಡ್ ಡಿಸ್ಟ್ರಿಬ್ಯೂಷನ್.